ಗುಬ್ಬಿ ತಾಲೂಕಿನ ಚೇಳೂರಿನ ಭಾರತ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಹಳ್ಳಿ ಹಬ್ಬವನ್ನು ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ಆಚರಣೆಯನ್ನ ಮಾಡಿದರು. ಗ್ರಾಮೀಣ ಸೊಗಡು, ಗ್ರಾಮೀಣ ಬದುಕು, ಗ್ರಾಮೀಣ ಜೀವನದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಬರಬೇಕು ಎಂಬ ಹಿನ್ನೆಲೆಯಲ್ಲಿ ಎಕ್ಸ್ಪೋ 2023-24 ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿ ಬಹಳ ವಿಶೇಷವಾಗಿ ಹಳ್ಳಿಯ ಸೊಗಡನ್ನು ಬಿಂಬಿಸಿದರು. ರಾಗಿ ಬೀಸುವುದು, ಮೊಸರು ಕಡೆಯುವುದು, ಅಡುಗೆ ಒಲೆ ಬಳಸಿ ಅಡುಗೆ ಮಾಡುವುದು, ಕೃಷಿಯ ಬದುಕು, ಗ್ರಾಮೀಣ ಭಾಗದ ಹಬ್ಬ ಹರಿದಿನಗಳು, ಮೊಬೈಲ್ ಬಿಟ್ಟು ಹಳ್ಳಿಯ ಆಟಗಳಾದ ಚೌಕಾಬಾರ, ಬಡುಕುಣಿ ಮನೆ ಸೇರಿದಂತೆ ವಿವಿಧ ರೀತಿಯ ಆಟಗಳನ್ನು ಆಡುವ ಮೂಲಕ ಸಂಬಂಧಗಳನ್ನು ಬೆಳೆಸುವ ಆಟಗಳು ಎಂದು ನಾವೆಲ್ಲರೂ ಕೂಡ ತಿಳಿಯಬೇಕಾಗಿದೆ. ಬದುಕಿನಲ್ಲಿ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತೇ ಇಲ್ಲ. ಇತ್ತೀಚಿನ ಹುಡುಗರಿಗಂತೂ ಇಂತಹ ಹಳೆಯ ಕಾಲದ ಪದ್ಧತಿಗಳೇ ಗೊತ್ತಿಲ್ಲ. ಹಾಗಾಗಿ ಕೃಷಿ ನಮ್ಮೆಲ್ಲರ ಬದುಕು. ಕೃಷಿಯನ್ನು ಬಿಟ್ಟು ನಾವ್ಯಾರೂ ಕೂಡ ಬದುಕಲು ಸಾಧ್ಯವಿಲ್ಲ. ಹಾಗಾಗಿ ಕೃಷಿಯ ಜೊತೆ ವಿದ್ಯಾರ್ಥಿಗಳು ಕೂಡ ಸಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಬಹಳ ವಿಶೇಷವಾಗಿ ಹಬ್ಬ ಹರಿದಿನಗಳು, ಸಂಕ್ರಾಂತಿಯಂತಹ ಹಬ್ಬಗಳನ್ನು ಹೇಗೆಲ್ಲ ಮಾಡಬೇಕು ಎಂದು ತೋರಿಸಿಕೊಟ್ಟರು. ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹಳ್ಳಿ ಸೊಗಡು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡಿದೀವಿ. ಮೊದಲು ನಮ್ಮ ಹಳೆ ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ಈ ಒಂದು ರಾಗಿ ಬೀಸ್ಬಿಟ್ಟು ಅದರಿಂದ ಬಂದಂತಹ ಹಿಟ್ಟಿನಿಂದ ಮುದ್ದೆ ಮಾಡಿ ತಿಂತಾ ಇದ್ರು. ಹಾಗಾಗಿ ಅವ್ರಿಗೆ ಏನು ರೋಗ ರುಜಿನಗಳಿಲ್ಲದೆ ತಮ್ಮ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ರು. ಈ ಇಂಥ ಕಾಲದಲ್ಲಿ ಈಗ ನವ ನವೀನ ಯುಗದಲ್ಲಿ ಇದೆಲ್ಲ ಕಣ್ಮರೆಯಾಗಿದೆ. ಅದೇ ರೀತಿ ನಾವು ಹಿಂದಿನ ಕಾಲದಲ್ಲಿ ಸೌದೆ ಒಲೆಯಲ್ಲಿ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಇದೆಲ್ಲ ಸೌದೆ ಒಲೆಯಲ್ಲಿ ಮಾಡಿ ತಿಂತಾ ಇದ್ವು. ಹಾಗಾಗಿ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಈಗೆಲ್ಲ ಸಿಲಿಂಡರ್, ಗ್ಯಾಸ್ ಸ್ಟವ್ ಮತ್ತೆ ಕರೆಂಟ್ ಸ್ಟವ್ ಬಂದು ಇದೆಲ್ಲ ಕಣ್ಮರೆಯಾಗಿದೆ. ಇದ್ರಿಂದ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ಮೂಡಿಸೋದಕ್ಕೋಸ್ಕರ ಈ ತರ ಇದೆ. ಮತ್ತೆ ಆಗಿನ ಕಾಲದಲ್ಲಿ ಹಳ್ಳಿ ಮನೆಗಳು ಈ ತರ ಇರ್ತಾ ಇತ್ತು, ಅಲಂಕಾರ ಇರ್ತಾ ಇತ್ತು, ನೋಡೋದಕ್ಕೆ ತುಂಬಾ ಅದ್ಭುತವಾಗಿರ್ತಾ ಇತ್ತು. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಆಗಿರ್ಬೋದು, ನೀರಾಗಿರ್ಬೋದು ಮಡಿಕೆನಲ್ಲಿ ಬಳಸ್ತಾ ಇದ್ರು. ಮಡಿಕೆನಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಗಿತ್ತು. ಬಟ್ ಈಗ ಫಿಲ್ಟ್ ವಾಟರ್ ಅದು ಇದು ಆರೋ ವಾಟರ್ ಬಂದಿರೋದ್ರಿಂದ ಇದೆಲ್ಲ ಕಣ್ಮರೆ ಆಗಿದೆ, ಆರೋಗ್ಯ ತುಂಬಾನೇ ಹದಗೆಡ್ತಾ ಇದೆ. ಅದೇ ರೀತಿ ಆಗಿನ ಕಾಲದಲ್ಲಿ ಹಳ್ಳಿಗಳ ಕಡೆ ಕೊರವಂಚ ಆಗಿರ್ಬೋದು, ಈ ತರ ಶಾಸ್ತ್ರ ಹೇಳೋರಾಗಿರ್ಬೋದು, ಇದೆಲ್ಲ ಒಂದು ಕಲೆ ಇತ್ತು. ನಮ್ಮ ಜನಗಳಲ್ಲಿ ಕಲೆ ಇತ್ತು, ತುಂಬಾ ಚೆನ್ನಾಗಿರ್ತಿತ್ತು. ಮತ್ತೆ ಆಗಿನ ಕಾಲದಲ್ಲಿ ರಾಗಿ ಎಲ್ಲ ಕೈಯಲ್ಲೇ ಮಾಡ್ತಾ ಇದ್ರು, ಮತ್ತೆ ಶ್ರಮ ಪಟ್ಟು ಕಷ್ಟಪಟ್ಟು ಬೇವು ಸುರಿಸಿ ಕೆಲಸಗಳನ್ನ ಮಾಡ್ತಾ ಇದ್ರು, ಶ್ರಮಜೀವಿಗಳಾಗಿದ್ರು. ಈಗ ಆಧುನಿಕ ಯಂತ್ರೋಪಕರಣಗಳು ಬಂದು ಈ ಮರ ಆಗಿರ್ಬೋದು ಇದೆಲ್ಲ ಏನಾಗಿದೆ ಕಣ್ಮರೆಯಾಗಿದೆ. ಮತ್ತೆ ಈ ಮರ ಇದು ಚರಡಿಯೆಲ್ಲ ನಾವು ಪೂಜನೀಯ ಭಾವನೆಯಿಂದ ಕಾಣ್ತಾ ಇದ್ವಿ. ಈಗ ಆಧುನಿಕ ಯಂತ್ರೋಪಕರಣದಿಂದ ಇದೆಲ್ಲ ಕಣ್ಮರೆಯಾಗಿದೆ. ಅದೇ ರೀತಿ ನಾವು ಆಗಿನ ಕಾಲದಲ್ಲಿ ಭತ್ತ ಕುಟ್ಟಿ ಅದರಿಂದ ಅಕ್ಕಿ ಪಡ್ಕೊಂಡು ಅದರಿಂದ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ವಿ. ಈಗೆಲ್ಲ ಇದು ಸಹ ಪಾಕೆಟ್ ಅಕ್ಕಿ ಬರ್ತಾ ಇದೆ, ಎಲ್ಲ ರೆಡಿಮೇಡ್ ಅಕ್ಕಿ. ಅದರಿಂದ ಈಗಲೂ ಸಹ ಇದೆಲ್ಲ ಹೊರಟೋಗಿದೆ. ಮತ್ತೆ ಕೇವಲ ಮದುವೆ ಮನೆಗಳಲ್ಲಿ ಶಾಸ್ತ್ರಕ್ಕೋಸ್ಕರ ಆ ಒಂದು ನೆಪದಲ್ಲಿ ಮಾತ್ರ ಬಳಸ್ತಾ ಇದೀವಿ. ಮತ್ತೆ ಹಳ್ಳಿಗಳ ಕಡೆ ಮತ್ತೆ ವಿರಾಮ ವೇಳೆಯಲ್ಲಿ ಅಂದ್ರೆ ಬಿಡುವಿನ ಸಮಯದಲ್ಲಿ ಈ ತರ ಹಳ್ಳಿ ಆಟಗಳನ್ನೆಲ್ಲ ಅಳುಗುಣಿ ಮನೆ ಅಂತ ಇದನ್ನೆಲ್ಲ ಆಡ್ತಾ ಇದ್ರು. ಮತ್ತೆ ಆಗ ಕಣಗಳಲ್ಲಿ ನಾವ್ ಏನ್ ಮಾಡ್ಬೇಕು, ಈ ತರ ಭತ್ತ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ದೊಡ್ಡ ಕಣ ಮಾಡ್ಬಿಟ್ಟು ತುಂಬಾ ಪೂಜನೀಯ ಭಾವನೆಯಿಂದ ಇದನ್ ಮಾಡಿ ನಂತರ ಈ ಒಂದು ರಾಶಿ ರಾಗಿ ಏನಿದೆ ಮನೆಗೆ ತಗೊಂಡು ಹೋಗ್ಬೇಕಾದ್ರೆ ತುಂಬಾ ಒಂದು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ಬಿಟ್ಟು ಇದನ್ನೆಲ್ಲ ತಗೊಂಡು ಹೋಗ್ತಾ ಇದ್ವು. ಮತ್ತೆ ಇದು ಹೊಲ ಉಳುಮೆ ಮಾಡುವಂತಹ ರೀತಿ, ಇದನ್ನ ಹೊಲ ಉಳುಮೆ ಮಾಡ್ಬಿಟ್ಟು ನಾವು ನೇಗಿಲು ನವ ಅನ್ನೋದನ್ನ ಹೊಲವನ್ನ ಉಳುಮೆ ಮಾಡಿ ಈ ನೇಗಿಲನ್ನ ಬಳಸ್ತಾ ಇದ್ವಿ. ಮತ್ತೆ ಈಗ ಟ್ರ್ಯಾಕ್ಟರ್, ಟಿಲ್ಲರು ಅದೆಲ್ಲ ಬಳಸಿ ಇದೆಲ್ಲ ನೇಗಿಲು ಅನ್ನೋದು ಕಣ್ಮರೆಯಾಗಿದೆ. ಇದು ನಾವು ರೈತರು ಇವರೆಲ್ಲ ಇವ್ರನ್ನ ನಾವು ನಮ್ಮ ದೇಶದ ಬೆನ್ನೆಲುಬು ಅಂತ ಸಹ ನಾವು ಕರಿತೀವಿ. ಇದು ರೈತರು ಇವರು ಸಹ ಬೆವು ಸೂಚಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮತ್ತೆ ಇದು ನೇಮಿಂಗ್ ಸೆರೆಮನೆ ಅಂದ್ರೆ ಈಗ ಹೊಸದಾಗಿ ನೇಮಿಂಗ್ ಸೆರೆಮನೆ ಅಂತ ಮಾಡ್ಕೊಂಡಿದ್ದಾರೆ. ಹಿಂದೆ ನಾವು ಮಗುವನ್ನ ನಾಮಕರಣ ಮಾಡಿ ಶಾಸ್ತ್ರೋಕ್ತವಾಗಿ ನಾಮಕರಣ ಮಾಡ್ತಾ ಇದ್ವಿ ಮನೆಗಳಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟು. ಬಟ್ ಈಗ ಸಿಟಿಗಳ ಕಡೆ ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೊಂಡ್ಬಿಟ್ಟು ಬರ್ತಾರೆ. ಮತ್ತೆ ಇದು ರಾಗಿ ಬೀಸೋದು, ಮತ್ತೆ ಇದು ವಿರಾಮ ವೇಳೆಯಲ್ಲಿ ಚೌಕಾಬಾರ ಆಡಿ ಸಮಯವನ್ನ ಅನ್ಯೂನವಾಗಿ ಕಳೀತಾ ಇದ್ರು ಎಲ್ಲ ಹಳ್ಳಿ ಜನರು ಸೇರ್ಕೊಂಡು. ಮತ್ತೆ ಬಳೆ, ಈಗ ಯಾರು ನಮ್ಮ ಮಹಿಳೆಯರಿಗೆ ಗೌರವದ ಸಂಕೇತ, ಬಳೆ ಅನ್ನೋದು ಗೌರವದ ಸಂಕೇತ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಸಹ ಬಳೆಗಳನ್ನ ಹಾಕಂತ ಇದ್ರು, ಅದು ಶುಭ ಸಂಕೇತ ನೋಡು. ಈಗ ಇದೆಲ್ಲ ಕಣ್ಮರೆ ಆಗ್ಬಿಟ್ಟು ಎಲ್ಲ ಈಗ ಏನಾಗಿದೆ, ಬಳೆನೆ